ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸು ಆಗಿಂದಾಗ ತೊಂದರೆ ಕೊಡ್ತಾನೆ ಇರುತ್ತೆ. ನಾನು ಸದಾ ರಿಪೇರಿ ಮಾಡುತ್ತಿರುವುದನ್ನು ನೋಡಿ ಈ ಹಳೆ ಮಿಲಿಟರಿ ಜೀಪಿನ ಗೇರ್ ಬಾಕ್ಸಿನ ಹಣೆ ಬರವೇ ಇಷ್ಟು, ಹೊಸ ವೀಲ್ ಸೇರ್ಸ್ ಗೇರ್ ಬಾಕ್ಸನ್ನು ಚೇಂಜ್ ಮಾಡಿ ಅಂತ ಅನೇಕ ಜನ ಸಲಹೆ ನೀಡಿದರು. ಆದರೆ ನನಗೆ ಈ ಹಳೆಯ ಕಾಲದ ಜೀಪಿನ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿಯನ್ನು ಹಾಳು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಅದರ ಒರಿಜಿನಾಲಿಟಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಜೀಪಿನ ಅಡಿ ಬಿದ್ದುಕೊಂಡು ತಿಂಗಳಿಗೊಮ್ಮೆ ರಿಪೇರಿ ಮಾಡೋದು ನನಗೆ ಕಾಯಂ ಕೆಲಸ ಆಗಿತ್ತು. ಯಥಾಪ್ರಕಾರ ನಾನು ನನ್ನ ರಿಪೇರಿ ಕೆಲಸ ಮಾಡ್ತಾಯಿದ್ದೆ. ಅಡಿಯಿಂದಲೇ ನೋಡ್ತೀನಿ, ನನ್ನತ್ತ ಎರಡು ಕಾಲುಗಳು ಕಾಕಿ ದಾರಿಗಳು ಈ ಕಡೆ ಬರ್ತಾಯಿದ್ರು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಂತ ಭಯ ಆದೆ. ಆದರೆ ಆ ಕಾಲುಗಳು ಬೂಟ್ ಹಾಕಿರಲಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಅವರು ಅಂತ ತಿಳ್ಕೊಂಡೆ. ಅವರು ನನ್ನ ಜೀಪಿನ ಹತ್ರ ಬಂದು ಎರಡು ಸಾರಿ ಕೆಮ್ಮಿದ್ರು. ನಮ್ಮ ಕಡೆ ಕೆಮ್ಮು ಒಂಥರ ಕಾಲಿಂಗ್ ಬೆಲ್ ಇದ್ದಾಗೆ. ಬಂದವರು ಹೆಸರಿಡಿದು ಕರಿಬೇಕೆ, ಸ್ವಾಮಿ ಎನ್ನಬೇಕೆ, ಅದೆಲ್ಲವನ್ನು ಬಿಟ್ಟು ಒಂದೆರಡು ಮೂರು ಸಾರಿ ಕೆಮ್ಮಿದ್ರೆ ತೊಂದರೆ ಎಲ್ಲ ನಿವಾರಣೆ ಆಗ್ಬಿಡ್ತವೆ. ಯಾರಪ್ಪ ನೀನು? ನಾನ್ ಸ್ವಾಮಿ. ನಾನಂದ್ರೆ? ನನಗೆ ನಿನ್ ಕಾಲ್ ಮಾತ್ರ ಕಾಣಿಸ್ತಾ ಇರೋದು. ನಾನ್ ಸ್ವಾಮಿ ಲೈನ್ ಮ್ಯಾನು. ಲೈನ್ ಮ್ಯಾನ್ ತಿಪ್ಪಣ್ಣನ? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವ್ರಲ್ಲ ಸ್ವಾಮಿ, ನಾನು ಕರೆಂಟ್ ಡಿಪಾರ್ಟ್ಮೆಂಟು ಲೈನ್ ಮ್ಯಾನ್ ದುರ್ಗಪ್ಪ. ಏನಯ್ಯ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವ್ರ ಕಂಡ್ರೆ ಉಗಿತೀಯ? ನಿಮ್ಮಿಬ್ರು ಕೆಲಸ ಕಂಬಾತ ಕೆಲಸ ತಾನೆ ಸರ್? ಅದೊಂದು ತರ್ಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ಅವ್ರ ತಂತಿ ಹತ್ರ ನಮ್ಮ ತಂತಿ ತರಬೇಡ್ರಿ, ಗೊರ್ರ ಗೊರ್ರ ಅನ್ನುತ್ತೆ ಅಂತ ಹಾಗೆ ಹೀಗೆ ಸುಮ್ಮನೆ ನಕಾರ ಮಾಡ್ತಾರೆ. ಏನಯ್ಯ ಸಮಾಚಾರ? ಸಮಾಚಾರ ಏನೂ ಇಲ್ಲ ಸರ್. ಮತ್ತೇನು ಬಂದೆ? ಸುಮ್ಮನೆ ಹಿಂಗೆ ಬಂದೆ. ಅವನ ಮಾತನ್ನು ಕೇಳಿದ್ರೆ ಅವನೇನು ಇನಾಮ್ ಕೇಳಲೋ ಅಥವಾ ಚಂದ ವಸೂಲಿಗೋ ಅಥವಾ ಮನೆ ಉಪಯೋಗಕ್ಕೆ ಏಲಕ್ಕಿಗೋ ಒಂದೂ ಗೊತ್ತಾಗಲಿಲ್ಲ. ಈ ಬಂದವರೇ ಚಟ್ಪಟು ಅಂತ ಏನು ಹೇಳೋದಿಲ್ಲ, ನಾವೇ ಅವ್ರನ್ನ ಬಾಯಿ ಬಿಡಿಸ್ಬೇಕು. ಹಾಂ, ಬಂದಿರೋ ಕೆಲಸ ಏನಂತ ಚಟ್ಪಟು ಅಂತ ಹೇಳ್ಬಿಡು, ನನಗೆ ಬೇಜಾನ್ ಕೆಲಸ ಇದೆ. ಏನಿಲ್ಲ ಸ್ವಾಮಿ, ಒಂಚೂರು ಕೊಡ್ಲಿಬೇಕಿತ್ತು. ಕೊಡ್ಲಿಬೇಕಿತ್ತಾ? ಅವಲೆ ಏನು ಬೇಕಿಲ್ಲ ಅಂದೆ. ಅದೇನು ದೊಡ್ಡ ವಿಷಯ ಅಂತ ಹೇಳಿ. ಅಲ್ಲ ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಯಾಕಯ್ಯ? ಮರ ಮುರಿದು ತಂತಿ ಮೇಲೆ ಬಿದ್ದಿದೆ ಸ್ವಾಮಿ, ಕಡ್ದು ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡ ಆನೆ ಮಾಡಿರೋಂಥ ಕೆಲಸ ಇದು. ಅಲ್ಲಯ್ಯ ಆ ಆನೆಗೆ ಯಾಕಯ್ಯ ಬೈತೀಯ? ಅದೇನು ಲೈನ್ ಎಳೆದು ಮರದ ಮೇಲೆ ಹಾಕತ್ತಾ? ಹಂಗೇನಾದರೂ ಮಾಡಿದಿದ್ರೆ ಸುಟ್ಟು ಭಸ್ಮ ಆಗಿರೋದು. ಸರ್ ಆ ಮರದ ಹತ್ರ ಇಷ್ಟು ಲದ್ದಿ ಬಿದ್ದಿದೆ ಅದ್ರದ್ದು. ಭಾನುವಾರ ಲೈನ್ ಆಫ್ ಮಾಡಿದ್ವಿ, ಅದೇನ ಚಾರ್ಜಲ್ಲಿ ಇದ್ದರೆ ಆನೆ ಕರ್ಕ್ಲದ್ದಿ ಬೂದಿ ಆಗೋಗ್ಬಿಟ್ಟಿರೋದು. ಸರಿ ಹೋಗು, ಅಲ್ಲಿ ಅಟ್ಟದ ಮೇಲೆ ಇದ್ದ ಕೊಡ್ಲಿ ತಗೋ ಹೋಗು. ಹಾಂ ಸರಿ. ಈ ದುರ್ಗಪ್ಪ ಕೊಡ್ಲಿ ತಗೊಂಡು ಹಿಲ್ಲೋದ? ಕೊಡಲಿ ತಗೊಂಡೋಗಿ ಮೂರು ನಾಲ್ಕು ದಿನಗಳಾದರೂ ಅವನೂ ಪತ್ತೆ ಇಲ್ಲ, ಕೊಡ್ಲಿನೂ ಪತ್ತೆ ಇಲ್ಲ. ನಾನಾದರೂ ಗೋಜಿಗೆ ಹೋಗಲಿಲ್ಲ ಬಿಡಿ. ಈ ಕೆರೆ ಕೆಲಸಕ್ಕೆ ಅಂತ ಬಂದು ಮಣ್ಣೋಡ್ರು ಕೊಡ್ಲಿ ತಗೊಂಡೋಗಿ ಮರದ ಬೇರು ಮಣ್ಣು ಕಲ್ಲು ಎಲ್ಲವನ್ನ ಎರ್ರ ಬಿರಿ ಜಪ್ಪಿ ಕೊಡ್ಲಿ ಹಿಂದೆ ಮುಂದೆ ಮುಂಡು ಮಾಡಿದರು. ನಾನು ಆ ಕೊಡ್ಲಿ ಬಗ್ಗೆ ವ್ಯಾಮೋಹನೂ ಹೊರಟೋಗಿತ್ತು. ಈ ದುರ್ಗಪ್ಪ ಕೊಡ್ಲಿ ತಗೊಂಡು ಎಲ್ಲೋದ ನನಗೆ ಅದರ ಬಗ್ಗೆ ಚಿಂತೆ ಆಗಲಿಲ್ಲ. ಆದರೆ ಈ ಕೃಷ್ಣೇಗೌಡರ ಆನೆ ಬಗ್ಗೆ ದೋಷಿಸ್ನಲ್ಲ, ಅದು ನನಗೆ ನೆನಪಾಯಿತು. ಈ ಆನೆ ಬೆಳೆದಿದ್ದು ಊರಿನ ಜನರ ನಡುವೆ ಮಧ್ಯನೇ. ಮೂಡಿಗೆರೆಯಲ್ಲಿ ಇದೆಷ್ಟು ಒಗ್ಗೊಂಬಿಟ್ಟಿತ್ತು ಅಂತಂದರೆ ರಾಜಬೀದಿಗಳಲ್ಲಿ ರಾಜಾರೋಷ್ಟವಾಗಿ ತಿರುಗ್ತಾ ಇತ್ತು. ಈ ಸ್ಕೂಲ್ ಮಕ್ಕಳು ಆನೆ ಕಂಡ್ರೆ ಎದುರೋರು. ಮಕ್ಕಳೆಲ್ಲ ದೂರದಿಂದಲೇ ಏ ಗೌರಿ ಅಂತ ಕೂಗಿದ್ರೆ ಅದು ತಿರುಗಿ ಸಲಾಮ್ ಮಾಡ್ತಾ ಇತ್ತು. ಈ ಪೇಟೆ ಬೀದಿಯಲ್ಲಿ ಪೆಟಿ ಅಂಗಡಿ ಇರ್ತಿದ್ವಲ್ಲ, ಅಲ್ಲಿ ಹೋಗಿ ಆನೆ ಖರ್ಚಾದ ಬಾಳೆಗೊನೆ ಬಾಳೆ ಸಿಪ್ಪೆ ಹಣ್ಣು ತರಕಾರಿಗಳನ್ನೆಲ್ಲ ಸೊಂಡಿಲಲ್ಲಿ ಇಸ್ಕೊಂಡು ತಿಂತಾಯಿತ್ತು. ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗುತ್ತಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಗಿತ್ತು. ಅದಕ್ಕಿಂತ ಮೊದಲು ಈ ಆನೆ ಸಾಕುವ ಮಾವುತನನ್ನು
ಮಠದಿಂದ ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಕಾಯುತ್ತಿದ್ದರು. ಈ ಮಾವುತನನ್ನು ಸಾಕುವುದು ಆನೆ ಸಾಕುವುದಕ್ಕಿಂತ ಹೆಚ್ಚು ತ್ರಾಸು. ಯಾಕೆಂದರೆ 24 ಗಂಟೆ ಕುಡಿದೇ ಇರುತ್ತಿದ್ದ. ಮಠದವರು ಇವನಿಗೆ ಚಿಮಾರಿ ಹಾಕಿ ಓಡಿಸಿಬಿಟ್ರು. ಮಾವುತ ಇಲ್ಲದಿದ್ದಕ್ಕೆ ಆನೆ ಊಟ ನೀರು ಬಿಟ್ಟಿತ್ತಂತೆ. ಈ ಮೇಲಾಯುಧನನ್ನು ಕೇರಳದವರೆಗೂ ಹೋಗಿ ವಾಪಸ್ ಕರ್ಕೊಂಡು ಬಂದ್ರಂತೆ. ಈ ಕತೆ ನಡೆದದ್ದು ಆನೆ ಮೂಡಿಗೆರೆಗೆ ಬರೋದಕ್ಕಿಂತ ಮುಂಚೆ. ಚಾರ್ಮುಡಿ ಘಾಟ್ ಹತ್ತಿರ ದಟ್ಟ ಕಾಡನ್ನು ಸರ್ಕಾರಿ ವಿಮ್ಕೋ ಕಂಪನಿಯವರಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಪಾತಾಳದಲ್ಲಿರುವ ಮರಗಳನ್ನು ಲಾರಿಗೆ ಸಾಗಿಸಲು ಆನೆ ಇಲ್ಲದೆ ಮತ್ತಾರಿಂದಲೂ ಸಾಧ್ಯ ಇರಲಿಲ್ಲ. ಕೇರಳದಿಂದ ಆನೆ ಬಾಡಿಗೆಗೆ ತರಲು ಯೋಚಿಸಿದ್ದ ವಿಮ್ಕೋ ಕಂಪನಿಯವರು ಕೃಷ್ಣೇಗೌಡರ ಬಳಿ ಇದ್ದ ಆನೆಯನ್ನೇ ಬಾಡಿಗೆಗೆ ಕೊಡಿ ಎಂದು ಕೇಳಿದರು. ಕೃಷ್ಣೇಗೌಡ ದೂರದ ಗೂಳೂರು ಮಠದಿಂದ ಈ ಹೆಣ್ಣಾನೆಯನ್ನು ಮೂಡಿಗೆರೆಗೆ ಕರೆದುಕೊಂಡು ಬಂದಿದ್ದು ಆಗಲೇ. ಆನೆಯೊಡನೆ ಮಾವುತ ಮೇಲಾಯುಧನೂ ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ. ಈ ಆನೆಯನ್ನು ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಂತೆ. ಆತ ಕೊಟ್ಟಿದ್ದು ಹಣ ನಿಜಕ್ಕೂ ಆನೆಯ ಬಾಲಕ್ಕೂ ಸಾಲದು. ಎಲ್ಲ ಥರದ ವ್ಯವಹಾರಗಳನ್ನು ಮಾಡಿ ನಷ್ಟ ಅನುಭವಿಸಿದ್ದ ಈ ಕೃಷ್ಣೇಗೌಡ ಆನೆ ತುಂದಾಗ ಇವನ ಕತೆ ಮುಗಿಯಿತು ಅಂತ ಊರ ಜನ ಎಲ್ಲ ಮಾತಾಡ್ತಾಯಿದ್ರು. ಆನೆ ಸಾಕೋದೇನು ಪುಕ್ಸೆಟೇನೇನು ಸ್ವಾಮಿ, ಒಂದು ಎಲೆಕ್ಷನ್ ನಿಂತಾಗೆ ಇವನು ಗ್ಯಾರಂಟಿ ಹೊಲ ಮನೆ ಹೆಂಡತಿ ಮಕ್ಕಳನ್ನ ಎಲ್ಲ ಕಳ್ಕೊತೇನೆ ಅಂತ ಜನ ಮಾತಾಡ್ತಾಯಿದ್ರು. ಆದರೆ ಇದಾಗಿದ್ದೇ ತದ್ವಿರುದ್ಧ, ಎಲ್ಲ ಉಲ್ಟ ಪಲ್ಟ. ಈ ಮಠದಲ್ಲಿದ್ದ ಆನೆ ಇದು ಒಣಹುಲ್ಲು ಈ ಮೊಸರನ್ನು ತಿಂದು ನೇತಾಡ್ತಾ ಇತ್ತು. ಆದರೆ ಈ ಕೃಷ್ಣೇಗೌಡನ ಹತ್ರ ಬಂದಾಗ ಈ ಬಯ್ಯನ ಸೊಪ್ಪು ಗೆಣಸು ಹಿಂಡಿ ಬೂಸ ಎಲ್ಲ ತಿಂದು ಪಗಡದಸ್ತಾಗಿತ್ತು. ಈ ಆನೆ ಬಾಡಿಗೆಗೆ ಹೋಗಿ ಮರ ಎಳೆದು ಸಂಪಾದನೆ ಮಾಡಿದ ಹಣದಿಂದಲೇ ಈ ಕೃಷ್ಣೇಗೌಡ ಹಣ ಕಂಡಿದ್ದು. ಅಯ್ಯಯ್ಯೋ, ನಮ್ಮ ದುಕಾನಕ್ಕೆ ಯಾರೋ ಹಾಳು ಮಾಡಿಬಿಟ್ಟಿದಾರಲ್ಲ. ಅಯ್ಯೋ, ನಮ್ಮ ಬನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಪಾತ್ರೆ, ಅಯ್ಯೋ ನಮ್ಮ ದುಕಾನಕ್ಕೆ, ಅಯ್ಯೋ ನಮ್ಮ ಹೆಂಡತಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಬಿಟ್ರಲ್ಲ. ಇದ್ಯಾರೋ ಹುಡುಗರು ಮಾಡಿರೋದೇ ಕೆಲಸ ಕಾರಣ? ಯಾರು ಅಲ್ಲ, ಕೃಷ್ಣೇಗೌಡ ನಾನೇ ಮಾಡಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ನಮ್ದಕ್ಕೆ ಎಲ್ಲ ತಣ್ಣೀರು ಬಟ್ಟೆ ಹಾಕ್ಬಿಟ್ರಲ್ಲ. ನೋಡಿ ಸರ್, ಬಾಳೆಹಣ್ಣು ಕೊಡ್ಲಿಲ್ಲ ಅಂತ ಕೃಷ್ಣೇಗೌಡರ ಆನೆ ಎಲ್ಲ ಧೂಳು ಎಬ್ಸಿದೆ. ನನಗೆ ಅವ್ರೇ ನನಗೆ ಪರಿಹಾರ ಕೊಡ್ಬೇಕು. ಅಲ್ಲ, ಆನೆ ಇದನ್ನೆಲ್ಲ ಬೀಳ್ಸಿದೆ ನಿಜ, ಈ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಿರೋದು ನಿಜ. ಆದ್ರೆ ಆನೆ ಬೆನ್ನಾಗ್ಲಿ ಈ ಬಾಳೆಹಣ್ಣಾಗ್ಲಿ ಯಾವ್ದನ್ನು ತಿಂದಿಲ್ಲ. ಇಷ್ಟಕ್ಕೂ ಇದನ್ನೆಲ್ಲ ಬಾಳೆಹಣ್ಣು ಕೊಟ್ಟು ರೂಢಿ ಮಾಡಿದ್ ಯಾರು? ನೀವುಗಳು ತಾನೆ. ಬೇಕಾದ್ರೆ ಇವಳ ಕೇಳಿ ಹೇಳಮ್ಮ. ರೆಹಮಾನು ಎರಡ್ ಮಾತು ಅನ್ಬಾದ್ ಅನ್ಬಿಟ್ಟ. ಏನಮ್ಮ, ನಿನ್ನ ಹೆಸರು ಜುಬೇದಾಳ್ ಅಲ್ವಾ? ಹೌದು. ನಿಮ್ ತೋಟ ಕೆಲ್ಸಕ್ ಬರ್ತಿದ್ನಲ್ಲ ಸರ್. ಸರಿ, ಏನಂದ ಹೇಳಮ್ಮ? ಅನ್ಬಾರ್ದನ್ನ ಈಗ ನಾನ್ ಯಾಕೆ ಹೇಳಿ? ಯೋ, ಏನಂದ ಹೇಳಯ್ಯ ನೀನು? ಹೇ, ನಮ್ದಕ್ಕೆ ಆನೆಗ ಏನನ್ನಮ್ಮ? ಓಯ್, ಆನೆಗೂ ಮಾನ ಮರ್ಯಾದಿ ಕಾಕು ಎಲ್ಲ ಇರುತ್ತಪ್ಪ. ನೋಡಿದ್ರಲ್ಲ ನೀವು ಕಾಡಾನೆಗಳ ದಾಳಿಯನ್ನು. ನಮ್ಮ ತೋಟಕ್ಕೂ 4 ಕಾಡಾನೆಗಳು ಬಂದಿದ್ದವು. ಅವು ಎಲ್ಲಿಂದ ಆಗಮಿಸುವುದು ಅಂತ ನನಗೆ ಗೊತ್ತಿರಲಿಲ್ಲ. ಕಾಡಾನೆಗಳ ದಾಳಿ ಯಾವ ರೀತಿ ಇರ್ತವೆ ಅಂತ ನಾನು ಕೂಡ ನೋಡಿದ್ದೆ. ಈ ಕೃಷ್ಣೇಗೌಡರ ಆನೆಯ ಮೇಲೆ
ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಂಬಾರಿ ಸಮೇತ ಕಾಡ್ಗೊಡೋಯ್ತಂತೆ. ಹಂಗಂತ ನಾನು ಹೇಳ್ತಾ ಇಲ್ಲ, ಜನ ಮಾತಾಡ್ತಾ ಇದ್ರು. ಮೆರವಣಿಗೆ ಮಾಡುವಾಗ ಬೆನ್ನಲ್ಲಿದ್ದ ಅಂಬಾರಿ ಎಲೆಕ್ಟ್ರಿಕ್ ತಂತಿಗೆ ತಾಗಿ ಫಟ್ ಪಟಾರ ಅಂತ ಪಟಾಕಿ ಹೊಡೆದಂಗೆ ಹೊಡೆದ್ಬಿಡ್ತಂತೆ. ಮಾತೊಂದು ಮಾತು ಕೇಳಿದೆ ಆನೆ ರಸ್ತೆಯಿಂದ ಗದ್ದೆಗೆ ಇಳಿದು ಗದ್ದೆಯಿಂದ ಕಾಡಿಗೆ ಓಡೋಯ್ತಂತೆ. ಆನೆ ಮೇಲೆ 7-8 ಸಾವಿರ ರೂಪಾಯಿ ಬಂಗಾರ ಇತ್ತಂತೆ, ಚಿನ್ನ ಬೆಳ್ಳಿ ಹಿತ್ತಾಳೆ ಎಲ್ಲ ಇತ್ತಂತೆ. ಕೃಷ್ಣಗೌಡ್ರ ಆನೆ ಇಂಥ ಪುಂಡ ಆನೆ ಅಂತ ಗೊತ್ತೇ ಇರಲಿಲ್ಲ. ಮಾಡಿದ್ದು ಗುರುಗಳು ಯಾವ್ದು ದೇವ್ರದ ಮೇಲೆ ಆನೆ ಮೇಲೆ ಕುತ್ಕೊಂತಿದ್ರು. ಎಣ್ಣ ಆನೆ ಅಲ್ವಾ ಬೆದಕ್ ಬಂದಿತ್ತು ಕಾಡ್ಗೊಳ್ತಾಯ್ತು. ಈ ಕಾಡಾನೆಗಳ ಆಗಮನದೊಂದಿಗೆ ಕೃಷ್ಣೇಗೌಡ ಈಗಲೇ ಬಾಲ ಬಿಚ್ಚಕ್ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೇ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗತ್ತೆ ಸರ್. ಇವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ. ಇದು ತೀರ್ಮಾನ ಆಗೋಕೆ ಸೇನ್ರಿ. ನೀವು ನೋಡಿದ್ರೆ ಅವ್ರ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂತೀರಾ, ಅವ್ರು ನೋಡಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾರೆ. ನೀವಿಬ್ರು ಬುದ್ಧಿ ಕಲಿಯೋರೇನ್ರಿ? ಈ ಕೇಸ್ ತೀರ್ಮಾನ ಆಗೋದು ಅದು ಯಾವಾಗಲೂ ಸರ್. ಈ ಕೊಡ್ಲಿ ಕೊಡೋಕ್ಕಾಗೋದಿಲ್ಲ ಸರ್. ಹಾಗಾದ್ರೆ ನನ್ನ ಕೊಡ್ಲಿಗೆ ಎಳ್ಳು ನೀರು ಬಿಡೋದೇ ಒಳ್ಳೇದು ಅಂತೇನು? ಹೊರಗಡೆ ಅಂಬಾಸಿಡರ್ ಕಾರ್ ನಿಂತಿದ್ದಾವೆ ನಿಮ್ ಕೊಡ್ಲಿ ತರನೇ, ಅದನ್ನ ಕೋರ್ಟಿಗೆ ಹಾಜರು ಪಡಿಸ್ಬೇಕೋ ಬೇಡವೋ ನೀವೇ ಹೇಳಿ ಸರ್. ಅಲ್ಲಿ ಇತ್ಯರ್ಥ ಆದ್ಮೇಲೆ ನಿಮ್ ಕೊಡ್ಲಿ ಕೊಟ್ಟು ಕಳಿಸ್ತೀವಿ. ವಾರಸ್ತಾರ ಯಾರು ಇಲ್ಲ ಅಂದ್ರೆ ಹರಾಜಾಗ್ತೀವಿ. ಏನು ಮರ ಕಣಿತೀಯ ಅಂತ ಕೇಳಿದ್ರೆ ಮ್ಯಾಲವ್ರು ಕೇಳಿ ಅಂತ ಉಡಾಪೆ ಮಾತಾಡ್ತೀಯಂತೆ. ಲಾಕ್ ಅಪ್ಪಿಗೆ ಹಾಕಿ ಬೆಂಡ್ ಎತ್ ಬಿಡ್ತೀನಿ, ಕಾರ್ ಪಡೆ ಹಾಕಿ ರುಬ್ಬಿಡ್ತೀನಿ ನೋಡು. ಸರ್ ನಾನಲ್ಲ ಸರ್ ಮರ ಕಡ್ದಿದ್ದು. ಕೃಷ್ಣೇಗೌಡ್ರ ಆಣೆ ಸೊಂಡ್ಲಿಂದ ಹಿಂಗ್ ಬಂದ್ಬಿಡ್ತು.
ಬರವಣಿಗೆ ಬರ್ಕೊಂಡ್ ಕೊಡ್ತೀಯಾ? ಹಾಗಿದ್ರೆ ಹೇಳು, ಆನೆನ ಹೇಳ್ಕೊಂಬಂದು ಅಂಬಾಸೆಡ್ರಿ ಕಾರಿ ಕಟ್ಟಾಕಿ ಬರ ಹೇಳ್ಬಿಡ್ತೀನಿ. ಏನಿದ್ರು ಪುರಾವೆ ಇರ್ಬೇಕು, ಹಾಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಂತೀನಿ. ಏ ರಾಮಪ್ಪ, ನೀನ್ ಕೊಡ್ಲೇ ಬಿಸಾಕು. ಈ ಆನೆ ಮಾಡುವ ಕೆಲಸ ನೋಡಿದ್ರೆ ಯಾರನ್ನೋ ತಂದು ಕಟ್ಟಾಕಿ ಬರೆ ಎಳೆಯುತ್ತಾನೆ ನಾಗರಾಜ. ಇವನ ಮಾತನ್ನು ನಾನು ನೆಂಬ್ತೀನಿ. ಹಾಂ, ನಮ್ಮೂರಿನ ಮರದ ವ್ಯಾಪಾರಿಗಳು ಈ ಸ್ವಾಮಿಲ್ನವರು ಈ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ತಿದ್ರು. ಮೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವುದು ನೋಡಿದರೆ ನಮಗೆ ಅಂದಾಜೇ ಸಿಗುವುದಿಲ್ಲ. ದೊಡ್ಡ ದೊಡ್ಡ ಮರಗಳಿಗೆ ಹಣೆ ಹಚ್ಚಿ ಅದು ಒಮ್ಮೆ ತೆಳ್ಳಿದರೆ ಸಾಕು, ಬೇರುಗಳೆಲ್ಲ ಪಟಪಟ ನೆಲದಿಂದೆದ್ದು ಮರ ಬುಡಸಮೇತ ಪಲ್ಟಾಯಿಸಿ ಬಿಡುತ್ತೆ. ಈ ಆನೆ ಮರ ಉರುಳಿಸೋ ಪರಿ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಆನೆಗಳ ಬೆಟಾಲಿಯನ್ನೇ ಇಟ್ಕೊಂಡಿದ್ರು ಮಹಾರಾಜರು ಅಂತ ಕೇಳಿದ್ದೇನೆ. ಈಗಿನ ಕಾಲದಲ್ಲಿ ಮಿಲಿಟರಿ ಟ್ಯಾಂಕರ್ಗಳು ಸೈನ್ಯವನ್ನು ಧ್ವಂಸ ಮಾಡ್ತಾವಲ್ಲ ಹಾಗೆ. ಬಲಭೀಮನಂತಿದ್ದ ಈ ಆನೆ ಈ ನರಪೇತಲ ನಾರಾಯಣಂತಿದ್ದ ಮೇಲಾಯುಧನ ಆಜ್ಞೆಗೆ ತಲೆಬಾಗಿ ಅವನು ಹೇಳಿದಂತೆ ಕೇಳುತ್ತಿತ್ತಂತೆ. ಈ ಮೂಡಿಗೆರೆ ಹಳ್ಳದಲ್ಲಿ ಅರಿವಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗ್ತಾ ಇತ್ತು. ಈ ಮೇಲಾಯುಧ ಮೈ ಮೇಲೆಲ್ಲ ಹತ್ತಿ ಇಳಿದು ತಿಕ್ಕಿ ಸ್ನಾನವೇನೋ ಮಾಡಿಸ್ತಿದ್ದ. ಆದರೆ ಮೇಲೆ ಬಂದೊಡನೆ ರಸ್ತೆ ಧೂಳನ್ನೆಲ್ಲ ತೆಗೆದುಕೊಂಡು ಪೌಡರ್ನಂತೆ ಮೈ ಮೇಲೆಲ್ಲ ಎರಚಿಕೊಳ್ಳುವ ಈ ಆನೆಗೆ ಯಾಕಾದರೂ ಸ್ನಾನ ಮಾಡಿಸ್ತಿದ್ದೋ ಅಂತ ಈ ಮೇಲಾಯುಧ ಅನ್ಕೊಂಡಿದ್ದೂ ಉಂಟು. ಈ ಕೃಷ್ಣೇಗೌಡರು ಅದಕ್ಕೆ 2 ಲೀಟರ್ ಶರಾಬು ಬಹುಮಾನ ಕೊಡ್ತಿದ್ರಂತೆ. ಅದರಲ್ಲಿ ಮಾವುತ ಆನೆಗೆ ಕುಡಿಯ ಕೊಡ್ತಿದ್ನೋ ಅಥವಾ ತಾನೇ ಕುಡ್ಕೊಬಿಡ್ತಿದ್ನೋ. ಮರದ ಮಿಲ್ಲಿನಲ್ಲಿ ಲೋಡ್ ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲಿನಲ್ಲಿ ಚಾ ಕುಡಿದು ಬರಲು ಹೋಗಿದ್ದ. ಡ್ರೈವರ್ ಒಬ್ಬನೇ ನಿದ್ರೆ ಮುಂಪರಿನಲ್ಲಿ ಸ್ಟೇರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಅರೆನಿದ್ರೆಯಲ್ಲಿದ್ದ. ಈ ಕುಡಿದ ನಿಶೆಯಲ್ಲಿದ್ದ ಮೇಲಾಯುಧ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತು ಹೋಗಿತ್ತು. ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಲು ಉರುಳಿಸಲು ಹೇಳಿದ. ಆನೆ ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ದಿಮ್ಮಿ ಉರುಳದೆ ಲಾರಿ ಸಮೇತವಾಗಿ ಒಂದು ಕಡೆಗೆ ದೊಪ್ಪನೆ ಉರುಳಿ ಬಿತ್ತು. ಡ್ರೈವರ್ ಮಹಾಶಯನಿಗೆ ಏನು ಅಪಾಯವಾಗುವ ಸಂಭವವೇನೋ ಇರಲಿಲ್ಲ. ಆದರೆ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಕ್ ದಪ್ಪನೆ ಅವನ ಬುರುಡೆ ಮೇಲೆ ಬಿದ್ದು ಅವನ ತಲೆ ಜಜ್ಜಿ ಕಮಕ್ಕಿಮಕ್ಕೆನ್ನದೆ ಪರಂಧಾಮಕ್ಕೆ ಹೋದ. ಪುಟ್ಟಯ್ಯ, ನಮ್ಮ ಆನೆಗೆ ಹುಚ್ಚಿಡ್ದೈತೆ, ಇಂಜೆಕ್ಷನ್ ಕೊಡಬೇಕು ಅಂದಂತೆ. ಅಯ್ಯಪ್ಪ, ನಾನು ನಿಮ್ಮ ಆನೆಗೆ ಇಂಜೆಕ್ಷನ್ ಕೊಡಲ್ಲಪ್ಪ. ಆ ನಾಗರಾಜು ಅವನಿಗೂ ಉಗ್ದಿದ್ದೀನಿ, ಮುನ್ಸಿಪಾಲ್ಟಿಯವ್ರಿಗೂ ಉಗ್ದಿದ್ದೀನಿ. ನಿಮ್ಮ ಆನೆ ಮಗು ಅಂತದ್ದು ಮೂಡಿಗೆರೆ ಬೀದಿಲೆಲ್ಲ ಚಾಕ್ಲೇಟ್ ಕೊಟ್ಟರು ತಿನ್ನುತ್ತೆ, ಬಿಸ್ಕೆಟ್ ಕೊಟ್ಟರು ತಿನ್ನುತ್ತೆ. ನಾನು 1 ರೂಪಾಯಿ ಕಾಯಿನ್ ಕೊಟ್ಟಿದ್ದೆ ಸೊಳ್ಳಿಗೆ. ಇದೇನಪ್ಪ ತಿಮ್ಮಿ ಉಳೋ ಬದಲು ಲಾರಿನೇ ಉಳೋಯ್ತಾ? ಇದು ನಮ್ಮ ಆನೆದೆ ಕಿತಾಪತಿ ಇರ್ಬೇಕು. ಈ ಕ್ಲೀನ ಸೂಳೆ ಮಗ ದಿಮ್ಮಿಗೆ ಹಗ್ಗ ಕಟ್ಟಿರ ಬಿಚ್ಚ ಬದಲು ಎತ್ತಾಳಾಗೋದ? ಈ ಲಾರಿ ಡ್ರೈವರ್ ಎಣ ಕಂಡು ಎಲ್ಲ ಗಾಬರಿಯಾಗಿ ಮಂಕಾಗೋಗ್ಬಿಟ್ರು. ಈ ಸುದ್ದಿ ಪೊಲೀಸ್ನವ್ರಿಗೇನಾದರೂ ಗೊತ್ತಾದರೆ ಲಾರಿ ಮತ್ತು ಸ್ವಾಮಿಲ್ನ ಸೀಜ್ ಮಾಡ್ತಾರೆ,
ಕ್ಲೀನರ್ನ ಮೇಲಾಯದನಿಗೆ ಕೈಕೊಳ ಬೀಳಿಸ್ತಾರೆ ಅಂತೇಳಿ ಗುಸುಗುಸು ಸುದ್ದಿ ಮಾತಾಡ್ತಾ ಇದ್ರು. ಬೆಳಿಗ್ಗೆ ನೋಡಿದ್ರೆ ಲಾರಿ ಸರಿಯಾಗೇ ನಿಂತಿತ್ತು. ಏನಾದರೂ ಮಾಡಿ ಶಿವೇಗೌಡರು ಮತ್ತು ಕೃಷ್ಣೇಗೌಡರು ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ಸಂಚು ಮಾಡಿದ್ರು. ಈ ದುರ್ಗಪ್ಪ ಕೊಡ್ಲಿ ಕೊಡಬೇಕು ಅಂತ ಕೃಷ್ಣೇಗೌಡರ ಮನೆ ಮುಂದೆ ಹೋಗ್ತಾ ಇದ್ದಂತೆ. ಈ ಕೃಷ್ಣೇಗೌಡ ಮಾವುತನಿಗೂ ಮತ್ತು ಮೇಲಾಯದನಿಗೆ ಮನಸಾರೆ ಬೈತಾ ಇದ್ದಂತೆ. ಆಮೇಲೆ ಆ ಡ್ರೈವರ್ ಅಣ್ಣನ ಯಾರಿಗೂ ಗೊತ್ತಿಲ್ಲದೆ ಬೆಂಕಿ ಹಾಕಿ ಸುಡ್ತಾ ಇದ್ರಂತೆ. ಏನೋ ದುರ್ಗಪ್ಪ, ಆನೆ ಕಂಡ್ರೆ ಅಷ್ಟೊಂದು ಜೀವದ ಭಯನಣ್ಣ ನಿನಗೆ? ನಮ್ಮ ತೋಟಕ್ಕೂ 10 ಆನೆಗಳು ಬಂದಿದ್ವಪ್ಪ. ಏನ್ ಸ್ವಾಮಿ, ಆನೆ ಕಂಡ್ರೆ ಎದ್ರವನ ನಾನು? ಲೈನ್ ಮ್ಯಾನ್ ಕೆಲ್ಸಕ್ಕೆ ಸೇರಿದಾಗ್ಲಿ ನಾನು ಜೀವದ ಭಯನೇ ಬಿಟ್ಬಿಟ್ಟಿದ್ದೀನಿ ಸ್ವಾಮಿ. ಆನೆ ಜೇಡರ ಬಲೆಯಂತೆ ಹಬ್ಬಿಕೊಂಡ ಕೃಷ್ಣೇಗೌಡರ ಆನೆಯ ಸುದ್ದಿ ಎಲ್ಲೆಲ್ಲೂ ಅದೇ ವಿಚಾರನಂತೆ. ಜಬ್ಬಾರನು ಕೇಂದ್ರ ಸರ್ಕಾರದ ನೌಕರನಷ್ಟೇ, 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪ್ರವರಿ, ಸಂಬಳ ಮಾತ್ರ 60 ರೂಪಾಯಿ. 108 ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ಗಳ ಜೊತೆಗೆ ಮ್ಯಾಗ್ಜಿನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಾಡಬೇಕಾಗಿತ್ತು. ಅದು ಎಷ್ಟು ದೂರ ಅಂದರೆ 18 ಕಿಲೋಮೀಟರ್. ಮೂಡಿಗೆರೆ ಕುಗ್ರಾಮ. ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್, ಏಜೆನ್ಸಿ, ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ತಮ್ಮ ಸೇವೆ ಮಾಡ್ತಾಯಿದ್ರು. ಪೋಸ್ಟ್ ಆಫೀಸ್ ಶಾಖೆ ತೆಗೆಯುವ ಬದಲು ಪೋಸ್ಟ್ ಬಾಕ್ಸ್ ನೇತು ಹಾಕಿ ಪ್ರತಿದಿನ ಪೋಸ್ಟ್ ಬಾಕ್ಸ್ ಹತ್ರ ಹೋಗಿ ಅದನ್ನು ಸಂಗ್ರಹಿಸಿ ಹೆಡ್ ಆಫೀಸ್ಗೆ ಕೊಡಬೇಕಾಗಿತ್ತು. ನಾನೊಮ್ಮೆ ಹೊಸದಾಗಿ ತೆಗೆದುಕೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಎಂದರೂ 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ? ನಿನ್ನ ಮೂಗಿನ ನೇರಕ್ಕೆ ನೆಟ್ಟಿಗೆ ನಡೆದರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು ಎಂದು ಹೇಳಿದೆ. ಸೈಕಲಿನಲ್ಲಿ ತಿರುಗಬೇಕಾದರೆ ಸೋತು ಹೋಗಿದ್ದ ಜಬ್ಬಾರ ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೊಫೆಡನ್ನು ತೆಗೆದುಕೊಂಡ. ಮೂಡಿಗೆರೆಯಿಂದ ಬಿದಿರಳಿಗೆ ಇಳಿಜಾರು ಇದ್ದಿದ್ದರಿಂದ ಲೂನಾ ಸ್ಟಾರ್ಟ್ ಮಾಡದೆ ಕುಳಿತು ಸದ್ದಿಲ್ಲದೆ ಬಿದಿರಳ್ಳಿಗೆ ಹೋಗಿ ತಲುಪುತ್ತಿದ್ದ. ಇದರಿಂದ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತೆ ಅಂತ ಅವನು ಯೋಚಿಸಿದ್ದ. ಬಿದಿರಳಿಯಿಂದ ಪುಸ್ತಕದ ಹೊರೆಯನ್ನು ಹೊತ್ತು ಲೂನಾ ರಸ್ತೆಯ ಅಂಚಿನಲ್ಲಿ ಕಿರ್ರೋ ಎಂದು ರಸ್ತೆಯನ್ನು ಪರಚುವಂತೆ ಕೂಗುತ್ತಾ ಹೋಗುತ್ತಿತ್ತು. ಉಳಿದ ಪೆಟ್ರೋಲ್ ಅಷ್ಟೂ ಕುಡಿದು ಬಿಡುತ್ತೇನೋ ಎಂದು ಅವನಿಗೆ ಅಂದಾಜು ಗೊತ್ತಿರಲಿಲ್ಲ. ಏನೇ ಜಬ್ಬಾರ, 4 ದಿನ ಆಯ್ತು ನಿನ್ ಮುಖದೇ ಕಾಣ್ಲಿಲ್ಲ. ಏನ್ ಮಾಡೋದು ಸ್ವಾಮಿ, ಹ್ಯಾಂಡ್ ಪೋಸ್ಟ್ ಒಳಗೆ ನಮ್ದಿಗೆ ನಾಯಿ ಕಚ್ಚಿಬಿಡ್ತು ಸ್ವಾಮಿ, ಅದಕ್ಕೆ ಇಂಜೆಕ್ಷನ್ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಯ್ಯ, ನೀನ್ ನಾಯಿ ಕಚ್ಚಿಸ್ಕೊಂಡಿರೋದಕ್ಕೂ ಇಂಜೆಕ್ಷನ್ ತಗೊಳೋದಕ್ಕೂ ಪೋಸ್ಟ್ ಕೊಡೋದಕ್ಕೂ ಏನಯ್ಯ ಸಂಬಂಧ? ಏನ್ ಮಾಡೋದು ಸ್ವಾಮಿ, ಹುಚ್ಚಿ ನಾಯಿ, ಹುಚ್ಚು ಹೆಚ್ಚಾಗಿ ಕಣ್ಕೊಂಡವ್ರಿಗೆ ಕಚ್ಚಿಬಿಡ್ತದೆ. ಆಸ್ಪತ್ರೆಗೆ ಹೋಗಿದ್ದೆ, ಇಂಜೆಕ್ಷನ್ನು ಇಲ್ಲ ಅಂದರು. ಚಿಕ್ಕಮಂಗ್ಳೂರಿಗೂ ಹೋಗಿದ್ದೆ, ಅಲ್ಲೂ ಇಂಜೆಕ್ಷನ್ನು ಇಲ್ಲ ಅಂದರು. ವೆಟರ್ನರಿ ಹಾಸ್ಪಿಟ್ಲದ ಒಳಗಡೆ ಐತೆ ಅಂದರು, ಅದಕ್ಕೆ ಬಂದೆ ಸ್ವಾಮಿ. ಸ್ವಾಮಿ, ಈ ಪೋಸ್ಟ್ ಕೊಡೋಕ್ಕೆ ಹೋದರೆ ಒಂದೊಂದು ಮನೆಗೆ 4 ನಾಯಿ ಮಲಗಿರ್ತವೆ ಸ್ವಾಮಿ. ಯಾವ ಕಳ್ಳನಿಗೆ ಕಾಯ್ಕೊಂಡು ಮಲಗಿರ್ತಾವೋ ಯಾರಿಗೆ ಗೊತ್ತಿಲ್ಲ ಸ್ವಾಮಿ. ಪ್ರತಿ ವರ್ಷ ಒಂದಿಲ್ಲ ಒಂದು ಕಡೆ ನಾಯಿ ಕಣ್ಣಿಂದ ಕಚ್ಚಿಸ್ಕೊಳ್ಳೋದೇ ಆಗೋಗ್ಬಿಟ್ಟಿದೆ ನಮ್ಮದು ಹಣೆ ಬರ. ಹುಚ್ಚು ನಾಯಿ ಕಡಿದ್ರೆ ಔಷಧಿನೇ ಇಲ್ವಂತೆ ಸ್ವಾಮಿ, ಅದಕ್ಕೆ ಹುಚ್ಚು ನಾಯಿನೋ ಒಳ್ಳೆ ನಾಯಿನೋ 14 ಇಂಜೆಕ್ಷನ್ನು ನಮ್ಮದು ಹೊಟ್ಟೆಗೆ ತಗೋಬೇಕಲ್ಲ, ನಮ್ದು ಎಷ್ಟು ಸ್ವಾಮಿ ನೋವಾಗುತ್ತೆ? ಜಬ್ಬಾರ್, ಹುಚ್ಚು ನಾಯಿ ಇಂಜೆಕ್ಷನ್ ಏನೋ ಇದೆ, ಆದರೆ ಗ್ಯಾರಂಟಿ ಇಲ್ಲ. ದನಕ್ಕೋ ಎಮ್ಮೆಗೋ ಆದರೆ ಸ್ವಲ್ಪ ರಿಸ್ಕ್ ತಗೊಂಡು ಚುಚ್ಚಬಹುದು, ಮನುಷ್ಯರಿಗಲ್ವಾ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ ಸರ್? ಒಂದು ವಾರದಿಂದ ಕರೆಂಟ್ ಇಲ್ಲ ಸರ್, ರೆಫ್ರಿಜರೇಟರ್ ಒಳಗೆ 1000 ರೂಪಾಯಿ ಔಷಧಿ ಇಟ್ಟಿದ್ದೀವಿ ಸರ್, ಕೇಳಿದ್ರೆ ಲೈನ್ ಟ್ರಬಲ್ಲು, ಮರ ಬಿದ್ದೋಗಿದೆ, ಏನೇನೋ ಹೇಳ್ತಾರೆ ಸರ್. ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗ್ತಾ ಇದೆ ಅಂತ ಅವ್ರಿಗೇನಾದರೂ ಗೊತ್ತಾ ಸರ್? ಏನೋ ಯೋಚನೆ ಮಾಡ್ತಾರ ಸರ್? ನಿಮ್ಮಂಥವ್ರು ಅವ್ರು ಉಗಿಬೇಕು ಸರ್, ನಮ್ಮ ಮಾತಿಗೆ ಅವ್ರು ಬಗ್ಗಲ್ಲ ಸರ್. ಇವತ್ತು ಹುಚ್ಚು ನಾಯಿ ಕಟ್ಟಿದೆ ಅಂತ ಸುಮಾರು ದನಗಳು ಬಂದಿದ್ವು,
ರೆಫ್ರಿಜರೇಟರ್ ಕೆಲಸ ಮಾಡ್ತಿಲ್ಲ, ಸಿರಮು ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಹಿಂದಕ್ಕೆ ಕಳಿಸಿದ್ದೀನಿ. ಕೂನೂರಿಗೆ ಇಂಡೆಂಟು ಕೊಟ್ಟಿದ್ದೀನಿ, ಅವ್ರು ಯಾವಾಗ ಕಳಿಸ್ತಾರೋ ಏನೋ. ದಾರಿಯಲ್ಲಿ ಕಂತ್ರಿ ನಾಯಿಗಳು ಮಲಗಿ ಗೊರಕೆ ಹೊಡೆಯುತ್ತಿರುವುದನ್ನು ನಾವು ನೋಡಿರಬಹುದು. ಹೆಣ್ಣು ನಾಯಿಯಿಂದ 10-15 ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಲಾರಿ ಬಸ್ಸುಗಳಿಗೆಲ್ಲ ನಿಂತು ವಾಹನ ಸಂಚಾರಕ್ಕೆ ಅಡ್ಡಿ ಮಾಡುತ್ತಿದ್ದವು. ಊರಿನ ಮುನ್ಸಿಪಾಲ್ಟಿ ಅವ್ರಿಗೆ ಜವಾಬ್ದಾರಿನೇ ಇಲ್ಲ, ಅವ್ರ ಕೈಲಾಗದಿದ್ರು ಪರವಾಗಿಲ್ಲ, ಈ ಊರಿನ ಕಂತ್ರಿ ನಾಯಿಗಳನ್ನ ಕಡೆ ಮಾಡಿದ್ರೆ ಸಾಕು. ನೋಡ್ರಿ, ನಿಮ್ಮ ಡಾಕ್ಟರ್ಗೆ ಹೇಳಿ ಒಂದು ಕಂಪ್ಲೇಂಟ್ ಬರೀರಿ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ. ನೋಡ್ರಿ, ಜಬ್ಬರ್ಗೆ ಹಂಗೆ ನಾಯಿ ಕಚ್ಚಿದೆ, ಎಲ್ಲೂ ನಾಯಿ ಕಚ್ಚಿದೆ ಜಬ್ಬರ್. ಹೋಗ್ಲಿ ಬಿಡಿ, ನನ್ನ ಮಗಂದು ಕಚ್ಚಬಾರ ಜಾಗದಾಗ ಕಚ್ಚಿಬಿಟ್ಟಿದೆ. ಚೇಚೆ, ಎಲ್ಲಿ ಯಾವ ಬೀದಿಲಿ ಕಚ್ಚಿದೆ ಉತ್ನಾಯಿ ಅಂತ ಕೇಳಿದ್ದು, ಅದಕ್ಕೆ ಯಾಕೆ ಪ್ಯಾಂಟ್ ಬಿಚ್ಚಿದ್ಯಾ? ಮುನ್ಸಿಪಾಲ್ಟಿ ಅವರು ಉತ್ನಾಯಿ ಕಚ್ಚಿದವ್ರಿಗೆ ಇಂಜೆಕ್ಷನ್ ತರಿಸಿ ಬಿಚ್ಚಿ ಬಿಚ್ಚಿ ಚುಚ್ತಾರಂತೆ. ನೋಡಿದ್ದೆ ಅವ್ರ ಕರಾಮತ್ ಹೆಂಗಿದೆ ಅಂತ. ಅಲ್ಲ ರೀ, ಮುನ್ಸಿಪಾಲ್ಟಿ ಅವರು ಪಾಷಾಣ ತರಿಸಿ ನಾಯಿ ಸಾಯಿಸೋದು ಬಿಟ್ಬಿಟ್ಟು 1,000 ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತಂದು ಎಲ್ಲರಿಗೂ 14 ಇಂಜೆಕ್ಷನ್ನ ಎಲ್ಲಿಂದ ಚುಚ್ತಾರೆ ಹೇಳಿ? ನೋಡಿ ಸರ್, ನಿನ್ನೆ ಒಂದು ಉಚ್ಚಾಯಿ 7 ಜನಕ್ಕೆ 10-6 ದನಗಳಿಗೆ ಕಚ್ಚಿದೆ, ಅವ್ರಿಗೆಲ್ಲ ಇಂಜೆಕ್ಷನ್ ಎಲ್ಲಿಂದ ಸಪ್ಲೈ ಮಾಡೋಕ್ಕಾಗತ್ತೆ ಸರ್? ನೀವೇ ಹೇಳಿ. ಯಾರೋ ಹೇಳಿದ್ರು ಕೃಷ್ಣೇಗೌಡ ಆನೆಗೂ ಉಚ್ಚಾಯಿ ಕಚ್ಚಿದೆಯಂತೆ, ಅದನ್ನು ಕರ್ಕೊಂಬಂದು ಇಂಜೆಕ್ಷನ್ ಕೊಡಿ ಅಂದರೆ ಅದಕ್ಕೆ ಚುಚ್ಚಕ್ಕೆ ನಮ್ಮ ಹತ್ರ ಸಿರಂಜೆ ಇಲ್ಲ, ಏನು ಮಾಡೋದು ಸರ್? ಆನೆ ಕೊಡೋ ಡೋಸೇಜೆ ನಮಗೆ ಗೊತ್ತಿಲ್ಲ, ಬಾಡಿ ತೂಕದ ಮೇಲೆ ಡೋಸೇಜ್ ಮಾಡಬೇಕಂತೆ, ಆನೆ ತೂಕ ಮಾಡೋಕ್ಕೆ ತಕಡಿ ಎಲ್ಲಿಂದ ತರೋಣ? ಅಲ್ಲ ರೀ, ಹೋಗಿ ಹೋಗಿ ಆನೆಗಳ ಹತ್ರ ನಾಯಿ ಹೋಗ್ತಾವ. ಮೊದಲು ಆನೆಗಳು ಕಂಡ್ರೆ ನಾಯಿ ಬೊಗಳ್ಕೊಂಡು ಓಡೋಗ್ತವೆ, ಅಥವಾ ನಾಯಿಗಳು ಆನೆ ಕಚ್ಚಿದ್ರು ಅಲ್ಲಿ ನಟುತ್ತೇನ್ರಿ? ಏನ್ರಿ ಮಾತಾಡ್ತಾ ಇದ್ದೀರಾ? ಉಚ್ಚಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಇಲ್ಲ ಸರ್. ಆ ಉಚ್ಚಾಯಿ ಸಿಕ್ಸಿದವ್ರಿಗೆಲ್ಲ ಕಚ್ಚುತ್ತೆ ಸರ್, ಕರ್ಕೊಂಬರ್ತಾರಲ್ಲ ಆಸ್ಪತ್ರೆಗೆ, ಚೇರು ಕುರ್ಚಿ ಕಾಲಿಗೆಲ್ಲ ಕಚ್ಚಿರ್ತವೆ ಸರ್. ಸರ್, ನೀವೊಂದು ಮಾತು ಹೇಳಬೇಕು ಸರ್, ನಾಳೆ ನೀವು ಪೇಪರ್ನಲ್ಲಿ ಬರೆದ್ಬಿಡ್ತೀರಾ ಅಂದ್ಕೊಂಡು ಬಂದು ಬಸ್ಕೇನು ಮಾಡ್ತಾರೆ ಸರ್? ಹೇಳೋರು ಕೇಳೋರು ಯಾರೂ ಇಲ್ಲ ಕಣ್ರಿ. ನಡೀರಿ, ಆ ಪ್ರೆಸಿಡೆಂಟ್ ಸಾಹೇಬ್ರನ್ನ ಕೇಳೋಣ, ಬನ್ನಿ. ಗೌಡರು ಲಿಂಗಾಯತರು ಜಗಳ ಮಾಡ್ಕೊಂಡು ಆ ಖಾನ್ ಸಾಹೇಬ್ನ ಪ್ರೆಸಿಡೆಂಟ್ ಮಾಡವ್ರೆ, 24 ಗಂಟೆನೂ ಆ ಖಾನ್ ಸಾಹೇಬ್ರು ಮಸೀದಿನ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಡೀರಿ ಸರ್, ನಾನು ಬರ್ತೀನಿ ನಿಮ್ಮ ಜೊತೆಲೆ, ಬನ್ನಿ. ಓ, ನಿಮ್ಗೆ ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷಕ್ಕೆ ಆಯ್ತು ನೋಡಿ. ಅದು ಅಲ್ಲದೆ ಇಷ್ಟು ದೂರ ಯಾಕೆ ಬರಕ್ ಹೋಗಿದ್ರಿ? ಅದೇ ನಾಯಿಗಳು ಮೂಡಿಗೆರೆಯಲ್ಲಿ ಕಂತ್ರಿ ನಾಯಿಗಳು ಇರೋದು ನಿಜ, ನಿಮ್ಗೆ ನಾಯಿ ಮೇಲೆ ಪ್ರೀತಿನೇ ಸ್ವಾಮಿ. ನಿಜವಾದ ಮುಸುನ್ನಾದವನು ನಾಯಿಗೆ ಮುಟ್ಕೊಳ್ಳೇ ಕೂಡುದು, ಅದೇನಾದ್ರು ಮುಟ್ಬಿಟ್ರೆ ಈ ಮೈಗೆಲ್ಲ ಕೆಮ್ಮಣ್ಗೆ ಹಾಕೊಂಡು ಸ್ನಾನ ಮಾಡ್ಬೇಕಂತೆ. ನಾವು ಶೂಟ್ ಮಾಡಿಸಿದೀವಿ, ಈ ಕಾಯ್ದನ್ನು ತಂದು ಹಾಕ್ಸಿದ್ದೀವಿ, ಈ ವರ್ಷ ಏನಿಲ್ಲ ಅಂದ್ರೆ ಒಂದು 300 ನಾನು ನಾಯಿಗಳನ್ನ ಸಾಯಿಸಿದೀವಿ ನೋಡಿ. ಅಲ್ರಿ, ನಿಮ್ಮ ನೌಕರರು ನಾಯಿಗಳನ್ನೇ ಸಾಯಿಸಲ್ವಂತೆ, ನಿಮಗೆ ಸುಳ್ಳು ಲೆಕ್ಕ ಕೊಡ್ತಾರಂತೆ. ಒಂದು ಕೆಲಸ ಮಾಡಿ, ಇನ್ಮೇಲೆ ನಿಮ್ಮ ನೌಕರರು ನಾಯಿ ಕೊಂದರೆ ಅದ್ರ ನಾಯಿ ಬಾಲ ತಂದು ಕೊಡಬೇಕು ಅಂತ ಲೆಕ್ಕ ಕೇಳಿ. ಅದು ಹಾಗಲ್ಲ ಸ್ವಾಮಿ, ಮೂಡಿಗೆರೆಯಲ್ಲಿ ಕಂದ್ರಿ ನಾಯಿಗಳಿರೋದು ನಿಜ, ರಾತ್ರೋರಾತ್ರಿ ಯಾರೋ ನಾಯಿಗಳನ್ನ ತಗೊಂಬಂದು ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಲ್ಲ ಸ್ವಾಮಿ, ನಿಮ್ಮ ಧರ್ಮದಲ್ಲಿ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ, ಅದಕ್ಕೆ ನಾಯಿಗಳ ಕಾಟ ವಿಪರೀತ. ಅಲ್ರಿ ಖಾನ್ ಸಾಹೇಬ್, ನೀವು ಸರ್ಕಾರಕ್ಕೆ ಯಾಕೆ ಕಂಪ್ಲೇಂಟ್ ಮಾಡಬಾರ್ದು? ಇದನ್ನೆಲ್ಲ ಯಾರು ನೋಡಿದ್ದಾರೆ? ಸಾಕ್ಷಿ ಎಲ್ಲಿದೆ? ಇದಕ್ಕೆ ಯಾರು ಸಾಕ್ಷಿ ಹೇಳ್ತಾರೆ ಸ್ವಾಮಿ? ಇದೆಲ್ಲ ರಾತ್ರೋರಾತ್ರಿ ನಡೆಯೋ ಕೆಲಸ. ನೋಡ್ರಿ, ನೀವು ಆಕ್ಷನ್ ತಗೊಳ್ಳಿಲ್ಲ ಅಂತಂದರೆ ನಾನು ಪತ್ರಿಕೆಯಲ್ಲಿ ಬರೀಬೇಕಾಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಹಂಗೆಲ್ಲ ಮಾಡಬೇಡಿ ಸರ್. ನಾ ಮುಸಲ್ಮಾನ ಆಗಿ ಬೇರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ತುಂಬ ಅಪಾರ್ಥ ಆಗ್ಬಿಡುತ್ತೆ ಸರ್. ಆಮೇಲೆ ಹಿಂದೂ ಮುಸ್ಲಿಮ್ಗೆ ಸುಮ್ಮನೆ ಜಗಳಾಗಿ ಆಡಬೇಕಾಗುತ್ತೆ. ಅಲ್ರಿ ಖಾನ್ ಸಾಹೇಬ್, ಈ ಹುಚ್ಚು ನಾಯಿಗಳು ತಾವು ಕಚ್ಚಿಸ್ಕೊಬೇಕಾದ್ರೆ 14 ಇಂಜೆಕ್ಷನ್ ತಗೋಬೇಕು, ಅವಾಗ ಹೊಟ್ಟೆಗೆ ನೊಯ್ಯಲ್ವೇನ್ರಿ? ಸರ್, ಎಷ್ಟು ನಾಯಿ ಕೊಂದ್ರು ಆ ಹೊಸ ನಾಯಿಗಳು ಎಲ್ಲಿಂದ ಬರ್ತವೋ ಗೊತ್ತಾಗ್ತಿಲ್ಲ ಸರ್. ಊರನ್ನು ಸ್ವಚ್ಛವಾಗಿ ಇಡಬೇಕಾಗಿದ್ದು ನೀವು ಉಚಿತವಾಗಿ ಹುಚ್ಚು ನಾಯಿ ಕಡಿದಕ್ಕೆ ಔಷಧಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದಿರಲ್ಲ ಸ್ವಾಮಿ. ನಿಮ್ಮ ಹಾಗೆ ಈ ಊರವರೆಲ್ಲ ಯೋಚನೆ ಮಾಡಿದರೆ ನಮ್ಗೆ ಯಾಕೆ ಕಷ್ಟ ಬರ್ತಿತ್ತು ಹೇಳಿ? ಈ ಕೃಷ್ಣೇಗೌಡರು ಆನೆನ ಪೇಟೆ ಬಿಡಿ ಹೊಡ್ಕೊಂಡು ಹೋಗ್ಬೇಡಿ ಅಂದಿದ್ದಕ್ಕೆ, ನಿಮ್ದಕ್ಕೆ ರಂಜಾನ್ಗೆ ಒಂಟೆನ ಹೊಡ್ಕೊಂಡು ಹೋಗ್ಬೇಡಿ ಅಂತ ಜನ ಜಗಳಕ್ಕೆ ಬಂದ್ಬಿಟ್ರು. ಅಲ್ಲ ಸ್ವಾಮಿ, ಈ ಚಿಕ್ಕ ವಿಷಯನ ಕಾಂಪ್ಲಿಕೇಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ?
ಒಂದ್ಸಲ ಈ ಕುರ್ಚಿ ಮೇಲೆ ಕೂತ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಈ ಚಿಕ್ಕ ಚಿಕ್ಕ ವಿಷಯ ಎಲ್ಲ ಹೇಗೆ ಕಾಂಪ್ಲಿಕೇಟ್ ಆಗುತ್ತೆ ಅಂತ. ಅಂದ್ರೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವ್ರಿಗೆ ಇಷ್ಟು ಅಧಿಕಾರ ಇಲ್ಲ ಅನ್ನಂಗೆ ಆಯ್ತು. ಸರಿ ಸರಿ ಸರಿ, ನಾನು ಬರ್ತೀನಿ ಖಾನ್ ಸಾಹೇಬ್ರೆ. ಈ ತಿಪ್ಪಣ್ಣ ಕಂಬ ಹತ್ತದ ಮೇಲೆ ತನಗೆ ಸಾವು ಬರುತ್ತೆ ಅಂತ ತಿಳ್ಕೊಂಡಿರಲಿಲ್ಲ. ಈ ಲೈನ್ ಕಟ್ಟಾಗಿದೆ ಅಂತ ರಿಪೇರಿ ಮಾಡ್ತಾ ಇದ್ದ. ಈ ತಿಪ್ಪಣ್ಣ ಕಟಿಂಗ್ ಪ್ಲೇಯರಲ್ಲಿ ರಿಪೇರಿ ಮಾಡಬೇಕಾದ್ರೆ ಶಾಕ್ ಹೊಡೆದು ಸತ್ತೋಗ್ಬಿಟ್ಟಿದ್ದಾನೆ. ಆದರೆ ಅವನು ಕಂಬದ ಮೇಲೆ ಕೂತಿದ್ದ ರೀತಿ ನೋಡಿದ್ರೆ ಏನೋ ರಿಪೇರಿ ಮಾಡ್ತಾ ಇದ್ದಾನೆ ಅಂತ. ಆದರೆ ಈ ತಿಪ್ಪಣ್ಣ ಸತ್ತು 3 ದಿನ ಆಗಿರುತ್ತೆ. ಆ ಕಂಬದೊಡನೆ ಓಡಾಡ್ತಾ ಇರ್ತಾರೆ ಜನ. ಅವರೆಲ್ಲ ಏನು ತಿಳ್ಕೊತಾರೆ ಅಂತಂದರೆ ಏನೋ ರಿಪೇರಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರು. ಅವನು ತಿಪ್ಪಣ್ಣಿಗೆ ಸರಿಯಾಗಿ ಎಲ್ಲ ಲೈನ್ ಕ್ಲಿಯರ್ ಮಾಡಿ ಕೇಳಿದ್ದೆ ನಾನು. ಅಣ್ಣ, ಆ ತಿಪ್ಪಣ್ಣ ಸೋಂಬೇರಿ ನನ್ನ ಮಗ. ಅಣ್ಣ ಬಾ, ನುಗ್ಗೇಹಳ್ಳಿ ಕಡೆ ಹೋಗ್ಬಿಟ್ಟು ಲೈನ್ ಗಿನ್ ಕಟ್ಟಾಗೈತಾ ನೋಡ್ಕೊಂಡ್ ಬಂದ್ಬಿಡಣ. ಬಾ ಬಿರಿನ್ ಬಿರಿನ್ ಹೋಗೋಣ. ಬಾ. ದುರ್ಗಪ್ಪ, ಏನೈತಿ ಇವನ್ಗೆ? ಏ ತಿಪ್ಪಣ್ಣ, ಏ ತಿಪ್ಪಣ್ಣ, ಏ ತಿಪ್ಪಣ್ಣ. ದುರ್ಗಣ್ಣ, ಏನ್ ಕೈಲಿ ಗಿಲಿ ಹೆಸರು ಸೇರ್ಕೊಂಡ್ಬಿಟ್ಟ? ಗೊಡ್ಗಿಡ್ಕ ಅಂದ್ಬಿಟ್ಟೆ ನಾಣ. ಲೇ, ಮೊದ್ಲು ಕಂಬ ಹತ್ ನೋಡು, ಅರೋಬರ ಜೀವ ಉಳ್ದಿ ರಾಸ್ಪರಿ ಕರ್ಕೊಂಡು ಹೋಗೋಣ. ಮಗನೇ, ದೆವ್ವನು ಇಲ್ಲ ಭೂತನು ಇಲ್ಲ, ಎಲೆಕ್ಟ್ರಿಕ್ ವೈರ್ಗೆ ಟೆಲಿಫೋನ್ ವೋಲ್ಟೇಜ್ ಆಗಿ ಹೈ ವೋಲ್ಟೇಜ್ ಆಗಿರ್ಬೇಕು. ದರಿದ್ರ ಕೃಷ್ಣೇಗೌಡರ ಆನೆ ದೇಶದಿಂದ ಇಂಥ ಕೆಲಸ ಆಗಿದೆ ಅಂತ ಧಿಕ್ಕಾರ ಹಾಕಿದ್ರು. ಕೆಲವರು KEB ಲೈನ್ ಶಾಕ್ ಹೊಡೆದು ಸತ್ತಿದ್ದಾನೆ ತಿಮ್ಮಣ್ಣ ಅಂತ ಧಿಕ್ಕಾರ ಹಾಕಿದ್ರು. ಆನೆ ಮೈತುರಿಗೆ ಆಗಿ ಕಂಬಕ್ಕೂ ಗೈರು ವೈರಿಗೂ ಬೆನ್ನು ತಿಕ್ಕಿತ್ತಂತೆ. ಕಂಬ ಬಗ್ಗೆ ಲೈನ್ ಟಚ್ ಆಗಿ ತಿಪ್ಪಣ್ಣ ಸತ್ತಂತೆ ಅಂತ ಜನ ಮಾತಾಡಿದ್ರು. ಈ ದುರ್ಗಪ್ಪನಿಗೆ ಯೋಚನೆ, 26 ತಂತಿಗಳ ಒಳಗೆ ಹೆಣ ಸಿಕ್ಕಾಕೊಂಡಿದೆ, ಲೈನ್ ಕಟ್ ಮಾಡಿ ಹೆಣ ತೆಗಿಬೇಕು ಅಂತ. ಆನೆ ಕಾಡಿಗೆ ಹೋಗಿ ಬಂದ್ಮೇಲೆ ಈ ಜನಗಳ ಧೋರಣೆನೇ ಬೇರೆಯಾಗಿತ್ತು. ಇದು ಆನೆಗೂ ಬೇಕಾಗಿರಲಿಲ್ಲ. ಈ ಆನೆಗೆ ಒಂದು ಚಟ, ಬೇಸಿಗೆ ಕಾಲ ಬಂತು ಅಂತಂದರೆ ಅದಕ್ಕೆ ಸೆಕೆ ಜಾಸ್ತಿ ಆಗ್ಬಿಡೋದು. ಈ ದಾರಿಯಲ್ಲಿ ಧೂಳಿರ್ತಿತ್ತಲ್ಲ, ಅದನ್ನೆಲ್ಲ ತನ್ನ ಮೈ ಮೇಲೆ ಎರಚಿಕೊಂಡು ತಂಪಾಗಿ ತನ್ನ ಕಿವಿಗಳನ್ನು ಆಡಿಸೋದು. ಜನ ಎಲ್ಲ ಸೇರಿ ಆನೆಯನ್ನು ಶೂಟ್ ಮಾಡಬೇಕು ಅಂತ ಮಾತಾಡಿಕೊಂಡ್ರು. ಒಂದಿನ ಈ ಹಳೆ ಕೊಪ್ಪಳದ ಸುಬ್ಬಣ್ಣನ ಮನೆಯಲ್ಲಿ ಒಂದು ವಿಚಿತ್ರವಾದ ವಿದ್ಯಮಾನ ನಡೀತು. ಏನಪ್ಪ ಅಂತಂದರೆ, ರಾತ್ರಿ 12 ಗಂಟೆ ಆದಮೇಲೆ ನಾಯಿಗಳು ವಿಚಿತ್ರವಾಗಿ ಬೊಗಳತೊಡಗಿದವು. ಸುಬ್ಬೇಗೌಡ್ರೆ, ಈ ನಿಮ್ ಕೊಟ್ಟಿಗೆ ಕುರಿಗಳ ಮೇವು ನಿಮ್ ಕುರಿಗಳನ್ನ ಸಾಯಿಸಿರೋದು ಆ ಕೃಷ್ಣಗೌಡ್ರ ಆನೇನೆ. ನಿನ್ನೆ ಶಿವೇಗೌಡ್ರು ಸ್ವಾಮಿಲಗೆ
ಕಳ್ಮಾಲ್ ಸಾಕ್ಸ್ಬೇಕಾದ್ರೆ ಆನೆ ಹೋಗಿ ಲಾರಿಗೆ ಹೊಡೆದು ಲಾರಿ ಹೋಗಿ ಮರುಕೊಡ್ದು ಡ್ರೈವರು ಕ್ಲೀನರು ಸ್ಪಾಟ್ ಔಟು. ಇನ್ನೊಂದ್ಸತಿ ನನ್ನ ಮಗೊಂದು ಆನೆ ಕಡೆಗೆ ಬರಲಿ, ಕುಡ್ಲು ಮುಚ್ಚೋ ತಗೊಂಡು ಅದನ್ನ ಸಾಯಿಸಿಲ್ಲ ಅಂದ್ರೆ ಕೇಳ್ತಾ ಇರೋ ಎಲ್ಲೈತ ಅದು ಹುಡುಕಂಬತ್ತಿನ ತಡಿ. ಒಂದಿನ ರಾತ್ರಿ ಈ ಶಿವೇಗೌಡನ ಸಾಮಿಲ್ಗೆ ಕಳ್ಳನಾಟ ಸಾಗಿಸ್ತಾ ಇದ್ರು. ಈ ಲಾರಿ ಡ್ರೈವರ್ ಅಬ್ಬಾಸ್ ಏನು ಮಾಡ್ದ, ಅವನಿಗೆ ಒಂದು ತೆವಲು ಬಂದ್ಬಿಡ್ತು. ಏನಪ್ಪ ಅಂತಂದರೆ ಬೀಡಿಸೋದದು. ಈ ಕ್ಲೀನರ್ ಕೃಷ್ಣನಿಗೆ ಹೇಳ್ದ, ಲೇ ಒಂದು ಸ್ವಲ್ಪ ಸ್ಟೇರಿಂಗ್ ಇಟ್ಕೊಳ್ಳೋ ಅಂತ. ಇವನಿಗೆ ಜೋಬಿಗೆ ಬೀಡಿ ಬೆಂಕಿ ಪಟ್ಟನ ಕೈ ಹಾಕಿ ಕಡ್ಡಿಗೀರಿ ಬೀಡಿ ಹಚ್ಕೊಳ್ಳೋ ಅಷ್ಟರಲ್ಲಿ ಲಾರಿ ಸೈಡ್ಗೊಟ್ಟೋಗಿತ್ತು. ಲೇ 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 ಸ್ಟೇರಿಂಗ್ ಬಿಡೋ ಅನ್ನೋ ಅಷ್ಟರಲ್ಲಿ ಹಿಂದೆ ಇದ್ದ ದಿಮ್ಮಿಗಳು ಕ್ಯಾಬಿನ್ ಹೊಡೆದು ಲಾರಿ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದು ಇಬ್ಬರು ಸ್ಥಳದಲ್ಲೇ ಸತ್ತರು. ಈ ಸುಬ್ಬಣ್ಣ ತನ್ನ ಕೊಟ್ಟಿಗೆಯನ್ನು ಬೀಳಿಸಿ ಮೇಕೆಗಳನ್ನು ಸಾಯಿಸಿದ್ದಕ್ಕೆ ಅವನಿಗೆ ಸಿಟ್ಟು ಬಂದು ಈ ಆನೆ ಹೆಜ್ಜೆ ಗುರುತನ್ನು ಹುಡುಕ್ತಾ ಹೋಗ್ತಾನೆ. ಬೆಳಿಗ್ಗೆ ಎದ್ದು ಅವನಿಗೆ ಕಾಣಿಸೋದು ದಾರಿಯಲ್ಲಿ ಯಾವುದಪ್ಪ ಅಂತಂದರೆ ಈ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿರೋದು, ಆಮೇಲೆ ಈ ಕ್ಲೀನರು ಡ್ರೈವರು ಸತ್ತಿರೋದು. ಇದು ಕೃಷ್ಣೇಗೌಡರ ಆನೆ ಕೆಲಸನೇ. ಯಾಕೆಂತಂದರೆ ಲಾರಿ ಬರಬೇಕಾದ್ರೆ ಈ ಆನೆ ಅಡ್ಡ ಹೋಗಿದೆ, ಅದಕ್ಕೆ ಈ ಆಕ್ಸಿಡೆಂಟ್ ಆಗಿರೋದು ಅಂತ ತೀರ್ಮಾನ ಮಾಡ್ಕೊತಾನೆ ಸುಬ್ಬೇಗೌಡ. ಈ ಹುಚ್ಚಿನಾಯಿ ಕಾಟ ತಾಳ್ಲಾರ್ದೇನೆ, ಈ ಆನೆ ಕಾಟ ತಾಳ್ಲಾರ್ದೇನೆ ಊರು ಜನ ಎಲ್ಲ ಪ್ರೆಸಿಡೆಂಟ್ ಮುನ್ಸಿಪಾಲ್ನವ್ರಿಗೆ ಕಾಗದ ಬರೆದ್ರು. ಆಗ ಒಂದಿನ ಪುರಸಭೆಗೆ ಈ ಖಾನ್ ಸಾಹೇಬರು ಮೀಟಿಂಗ್ ಕರೆದ್ರು. ಆದರೆ ಅವತ್ತು ಸಂತೆ, ಯಾರೂ ಪುರಸಭೆಗೆ ಮೀಟಿಂಗ್ ಬರಲಿಲ್ಲ. ಸಂತೆಯಲ್ಲೇ ಮೀಟಿಂಗ್ ಕರೆದ್ರು. ಈ ಖಾನ್ ಸಾಹೇಬರು ಅಲ್ಲಿಗೆ ಚೇರ್ ತಂದು ಹಾಕ್ಸಿದ್ರು. ಆದರೆ ಅಕ್ಕಪಕ್ಕ ಬಂದಿದ್ದ ಹಳ್ಳಿ ಜನ ಎಲ್ಲ ಆ ಬಿಸಿಲು ತಾಳ್ಲಾರ್ದೆ ಸೆಕೆ ಬೀಸ್ಕೊಂಡು ಕೂತಿದ್ರು. ಹಾಂ, ನಮ್ಮ ಫಾರೆಸ್ಟ್ ಆಫೀಸರ್ ನಾಗರಾಜ್ ಅವರು ಬಂದಿದ್ದಾರೆ, ಕೃಷ್ಣೇಗೌಡರು ಇದ್ದಾರೆ. ನಿಮ್ಮ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಹೇಳಿ. ಅರೆ ಚುಮ್ಕಿರಿ ಸ್ವಾಮಿ, ಇಷ್ಟೆಲ್ಲ ರಗ್ಳೆ ಆಗಿದ್ದು ಯಾರಿಂದ ಅಂತ? ಕೃಷ್ಣೇಗೌಡರದ್ದು ಆನೆಯಿಂದ. ಯೋ, ಆ ಉಚ್ಚನ ಬಗ್ಗೆ ಮಾತಾಡು ಅಂದ್ರೆ ಇವ್ರು ಕೃಷ್ಣೇಗೌಡರು ಆನೆ ಬಗ್ಗೆ ಮಾತಾಡ್ತಾ ಇದ್ಯಾ? ಕೇಬಿನವ್ರಿಗೂ ಟೆಲಿಫೋನ್ವರ್ಗೂ ಒಬ್ರು ಕಂಡ್ರೆ ಒಬ್ರು ಹಾಲು ಹಾಕಂಡ್ರಿ. ಏ ಮುತ್ರ ಬಾಯ್ನ, ಕೃಷ್ಣೇಗೌಡರು ಆನೆನ ಸರ್ಪೂತ ಕಟ್ಟಾಗ ಯಾಕ್ರೆ ಕಟ್ ಹಾಕ್ಲಿಲ್ಲ? ಯಾಕ್ರಿ ಕಟ್ ಹಾಕ್ಲಿಲ್ಲ? ಆನೆ ಕಾಲಿಗೆ ಗಾಯ ಆಯ್ತು ಅದರಿಂದ ಕಟ್ ಹಾಕಿರ್ಲಿಲ್ಲ. ಆನೆ ಗಾಯಕ್ಕೇನಾದ್ರೂ ಹುಚ್ಚಿನಾಯಿ ಜೋಲ್ ತಾಗಿದ್ರೆ ಹುಚ್ಚಿಡ್ಯಾದಂತೂ ಗ್ಯಾರಂಟಿ. ಹೇ ಮುಚ್ಚಯ್ಯ ಬಾಯ್, ನನಗೆ ಸರಿಯಾದ ವೆಪನ್ ಕೊಟ್ರೆ ಈಗಿಂದೀಗಲೇ ಆನೆ ಶೂಟ್ ಮಾಡಿ ಸಾಯಿಸ್ತೇನೆ. ಆನೆಗೇನ ಗಾಯ ಆದ್ರೆ ಅದ್ರ ಜವಾಬ್ದಾರಿ ನಿಮ್ದೆ, ಅದೇನ ಸತ್ರೆ ಎತ್ತಕ ಜವಾಬ್ದಾರಿನೂ ನಿಮ್ದೆ. ಆನೆ ಈ ಕೃಷ್ಣೇಗೌಡರ ಆನೆ 5 ಜನ ಪ್ರಾಣ ತಗೊಳುತ್ತೆ ಅಂತ ಆನೆ ಶಾಸ್ತ್ರ ನೋಡೋನು ಹೇಳಿದ್ನಂತೆ. ಈ ಕೃಷ್ಣೇಗೌಡನಿಗೆ ಗೊತ್ತು, ಮೊದಲೇ ಇವರು ಕಳ್ಳರು, ನಮ್ಮ ಆನೆ ಅದೇನು ಮಾಡೋದಿಲ್ಲ ಅಂತ ಸತ್ಯ ಏನು ಅಂತ ಈ ಕೃಷ್ಣೇಗೌಡನಿಗೆ ಗೊತ್ತಿತ್ತು. ಗುಟ್ಟಿ ಉಪ್ಪಿನಕಾಯಿ ತಗೊಂಬ. ಗುಟ್ಟಿ, ನಮ್ಮ ತಾತ ಮೈಸೂರು ಅರಮನೆಯಲ್ಲಿ 1000 ಆನೆ ಪಳಗಿಸಿದ್ದ, ನಮ್ಮಪ್ಪ 500 ಆನೆ ಪಳಗಿಸಿದ್ದ, ನಾನು ಎಷ್ಟಾನೆ ಪಳಗಿಸಿಲ್ಲ. ಹ್ಮ್ ಗುಟ್ಟಿ, ಇವತ್ತು ಲಾಯದಲ್ಲೇ ಹೋಗಿ ಮಲಗ್ತೀನಿ. ಕದ್ಮಾಳ ಇಳ್ಸೋಕಂತ ಹೇಳಿ ಆನೆ ಕರ್ಕೊಂಡು ಹೋಗ್ತೀಯಾ? ಆನೆ ಜೊತೆನೆ ಮಲಗ್ತೀಯ? ನೀನ್ ಯಾವ ಗಂಡ್ಸು? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತಂತೆ. ಎಂತ ಪುಂಡಾನೆಗೂ 4 ಸಾರಿ ತಿವಿದರೆ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತಂತೆ.
ಎಂದು ಮೇಲಾಯುಧನ ಅಪ್ಪ ಮೇಲಾಯುಧನಿಗೆ ಹೇಳಿದನಂತೆ. ಆಯುಧಲ್ಲಿ ಹೋಗಿ ಮಲಗ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅದಕ್ಕೆ. ಮೊದಲು ಆನೆಗೆ ಬುದ್ಧಿ ಕಲಿಸು, ಆಮೇಲೆ ನನಗೆ ಕಲಿಸುವಂತೆ. ನಾನು ತಪ್ಪು ಮಾಡಿದ್ರೆ ಹೊಡಿತೀಯ, ಆನೆ ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀಯ. ಹೇಳಿ ಕೇಳಿ ಹೆಣ್ಣಾಣೆ ಅದು, ಸದ್ರ ಕೊಟ್ಟರೆ ಸುಮ್ಮನೆ ಇರಲ್ಲ. ಏ ಕುಟ್ಟಿ, ಇವತ್ತು ನಾನು ಇಲ್ಲಿ ಮಲಗೋದಿಲ್ಲ, ಆ ಲಾಯದಲ್ಲೇ ಹೋಗಿ ಮಲಗ್ತೀನಿ. ಏನೋ ಎಲ್ಲಾದ್ರೂ ಹೋಗಿ ಮಲಗು, ನಾನು ನಿನ್ನ ಜೊತೆ ಮಲಗೋದಿಲ್ಲ ಇವತ್ತು. ಅಲ್ಲೇ ಹೋಗಿ ಮಲಗ್ತೀನಿ, ಲಾಯದಲ್ಲೇ ಹೋಗಿ ಮಲಗ್ತೀನಿ. ಈ ಮೇಲಾಯುಧ ಹಗಲು ರಾತ್ರಿ ಎನ್ನದೆ ಆನೆ ಜೊತೆಗೆ ಕೆಲಸಕ್ಕೆ ಕೊಟ್ಟು ಹೋಗ್ಬಿಡ್ತಾ ಇದ್ದ. ಆದರೆ ಇವನ ಹೆಂಡತಿಗೆ ಆನೆ ಮೇಲೆ ಸಿಟ್ಟು. ಮದುವೆಯಾಗಿ ಒಂದು ವರ್ಷ ಆಗಿತ್ತು, ಆದರೆ ಇವರು ಸಂಸಾರಕ್ಕೆ ದುಡಿಮೆ ಆ ಆನೆ. ಈ ಗಂಡಸರು ಲಾರಿ ಬಸ್ಸು ಪ್ರಾಣಿಗಳನ್ನು ಹಚ್ಕೊಂಡ್ರೆ ಈ ಹೆಂಗಸರಿಗೆ ಭಾಳ ಸಿಟ್ಟಂತೆ. ಇವತ್ತು ಲಾಯದಲ್ಲೇ ಹೋಗಿ ಮಲಗ್ತೀನಿ, ಅದಕ್ಕೆ ಬುದ್ಧಿ ಕಲಿಸ್ತೀನಿ. ಇವತ್ತು ತಪ್ಪಿಸ್ಕೊಳ್ಳಿ, ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ, ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ, ಅದಕ್ಕೆ ತಪ್ಪಿಸ್ಕೊಳ್ಳಿ. ಕೃಷ್ಣೇಗೌಡರ ಆನೆ ಇದೇ ದಾರಿಯಲ್ಲಿ ಬರುತ್ತೆ ಅಂತೇಳಿ ಈ ನಾಗರಾಜ ಪೊದೆಯಲ್ಲಿ ಕೂತು ಕೋವಿ ಹಿಡ್ಕೊಂಡು ಕಾಯ್ತಾ ಕೂತಿದ್ದ. ಈ ತಮಿಳುನಾಡಿನಿಂದ ಮಧುಮಲೈ ಮಹಾರಾಷ್ಟ್ರದವರೆಗೂ ಈ ಸಹ್ಯಾದ್ರಿ ಕಾಂಡ ಅಂಚಿನಲ್ಲಿ ವಲಸೆ ಬರೋದು ಪ್ರಾಣಿಗಳು ಇದೇ ದಾರಿನಲ್ಲಿ. ಆದರೆ ಈ ಕೃಷ್ಣೇಗೌಡರ ಆನೆ ಆಗಿದೆ ಗೊತ್ತಾ, ಸೈಲೆಂಟಾಗಿ ಏನು ಸದ್ದಿಲ್ಲದೆ ಹತ್ರ ಬಂದುಬಿಡುತ್ತೇನೋ ಅನ್ನೋವಷ್ಟರಲ್ಲಿ ಅಯ್ಯಯ್ಯಪ್ಪ ಅಂತ ನಾಗರಾಜ ಎದುರ್ಕೊಂಡ್ಬಿಟ್ಟ. ನೀನೇನ್ ಕತ್ತೆ ಕಟ್ಟಿದ್ದೇನೋ, ಸೂಪ್ಕೊಳಕ್ ಏನಾಗಿತ್ತು ನಿನ್ಗೆ? ಸರ್ ಎರಡು ಮೂರು ಆನೆ ಇದ್ವು ಸರ್, ನನಗೆ ಏನಾದ್ರು ಹೊಡೆದು ಅರೆ ಬೇಡ ಅಂದ್ರೆ ನನ್ಗದಿ ಏನ್ ಸರ್? ನಿನ್ನ ಸರ್ 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 ನಾನು ಬರ್ತೀನಿ ಸರ್. ನಿನ್ ನಮ್ ಬರೋವರೆಗೂ ಇಲ್ಲೇ ಬಿದ್ದಿರೋ? ಈ ನಾಗರಾಜ ಕೈಯಲ್ಲಿ ಕೋವಿ ಹಿಡಿದು ರಾಮಪ್ಪ ತೋರಿಸಿದ ದಿಕ್ಕಿನಲ್ಲಿ ಹೊರಟೋದ. ಅವನು ಎಲ್ಲೋದಂತ ಗೊತ್ತೇನೆ ಆಗಲಿಲ್ಲ. ಈ ಕೃಷ್ಣೇಗೌಡರ ಆನೆ ಜೊತೆ ಇನ್ನೂ ಎರಡು ಆನೆ ಇದ್ವೆ, ನಾಗರಾಜನನ್ನು ಅವನ್ನೇ ಸಾಯಿಸಿದ್ವೆ, ಅವನ ಹೆಣ ಏನಾಯಿತು ಉತ್ತರ ಒಂದೂ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಎದ್ದು ತಿಕ್ಕಿ ಉಂಡೆ ಆಗಿದ್ದ ಹೆಣವನ್ನು ಕಂಡು ಪೊಲೀಸರು ಮಾಜೂಲು ಮಾಡ್ತಾರೆ, ಇದು ನಾಗರಾಜನ ಹೆಣ ಅಂತ. ಆದರೆ ಮೇಲಾಯುಧನ ಹೆಂಡತಿ ಏನು ಮಾಡ್ತಾಳೆ, ಈ ಬಟ್ಟೆ ಬರೆ ಎಲ್ಲ ನೋಡಿಬಿಟ್ಟು ಇದು ನನ್ನ ಗಂಡನ ಹೆಣ ಅಂತ ಬಾಯಿ ಬಾಯಿ ಬಡ್ಕೋತಾಳೆ. ಇಪ್ಪತ್ನಾಲ್ಕು ಗಂಟೆದು ಕುಡದೆ ಬಿದ್ದಿರ್ತಿದ್ದ, ಆನೆಗೆ ಹಿಂದೆ ಹೋದ್ರೆ ಕಣಗೆ ಉಳಿತದೆ.
ಆ ಮಾವುತನ್ನ ಕೊಲೆ ಮಾಡಿ ನೋಡಿದ್ರೆ ಅದು ನಿಜವಾಗ್ಲೂ ಹುಚ್ಚಿಡ್ತಿದೆ. ನಾನು ಮುಂಚೆನೆ ಹೇಳಿದೆ ಅದು ಹುಚ್ಚಿಡ್ತಿದೆ ಅಂತ. ಆನೆ ಇಂಜೆಕ್ಷನ್ ಕೊಡಕ್ ಹೋಗಿ ನಾನೇ ಪ್ರಾಣ ಕಳ್ಕೊಳ್ಳಿ, ಯಾವಾಗ್ಲೂ ಚುಚ್ಚಿನಿ ಚುಚ್ಚಿನಿ ಅಂತಿದ್ದ. ಅಯ್ಯೋ ನೋಡಕ್ಕ ನೋಡು ಹೆಂಗ್ ಸತ್ಬಿಟ್ಟವನೆ, ನಾನು ಎಷ್ಟಂತ ಹೇಳ್ತಿದ್ದೆ ಅಕ್ಕ, ನನ್ ಮಾತು ಬಂದು ಕೇಳ್ತಿದ್ದಿಲ್ಲ ಅಕ್ಕ. ಯಾವುದು ಸತ್ಯ ಯಾವುದು ಗೊತ್ತಾಗಲಿಲ್ಲ. ನಾಗರಾಜ ಇದ್ದಕ್ಕಿದ್ದಂತೆ ಕೋವಿ ಚರಂಡಿಗೆ ಹೆಸದು ಧರ್ಮಸ್ಥಳದ ಬಸ್ ಹತ್ತಿ ತಲೆ ಬೋಳಿಸಿಕೊಂಡು ತಿರುಗಾಡುತ್ತಿದ್ದ ಎಂದು ರಾಮಪ್ಪನಿಗೆ ತಿಳಿಸಿದರಂತೆ. ಈ ರಾಮಪ್ಪ ಇದ್ದರೂ ಇರಬಹುದೆಂದು ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳಿಸಿಕೊಂಡು ನಾಗರಾಜನನ್ನು ಹುಡುಕಿದನಂತೆ. ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವನು, ದಾರಿಯಲ್ಲಿ ಹಿಂತಿರುಗಿ ಬರುತ್ತಿರಬೇಕಾದರೆ ಗಂಧದ ಸಾಗಾಣಿಕೆ ಗಂಗಾಧರಯ್ಯನ ಗ್ಯಾಂಗೇ ಕೂನಿ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕು. ಇನ್ನೂ ಕೆಲವರು ನಾಗರಾಜ ಗಂಗಾಧರನ ಗ್ಯಾಂಗಿನ ಕಾರನ್ನು ನಿಲ್ಲಿಸಿ ಒಳಗಡೆ ಏನಿದೆ ಅಂತ ಚೆಕ್ ಮಾಡಲು ಇಣುಕಿ ನೋಡಿದಾಗ ಜುಟ್ಟು ಹಿಡಿದು ಕಾರಿನ ಗಾಜನ್ನು ಏರಿಸಿ ಕುತ್ತಿಗೆ ಸಿಗಿಸಿದರಂತೆ. ಕಿಟಕಿಯಲ್ಲಿ ಕುತ್ತಿಗೆ ಸಿಕ್ಕಿ ಹಾಕಿಕೊಂಡು ವಿಲವಿಲ ಒದ್ದಾಡುತ್ತಿದ್ದ ನಾಗರಾಜನ ಸಮೇತ ಕಾರು ಚಾರ್ಮುಡಿ ಕಡೆಗೆ ದೌಡಾಯಿಸಿದ್ದನ್ನು ಮಕ್ಕಿಗದ್ದೆ ಹತ್ತಿರ ನೈಟ್ ಬಸ್ಸಿಗೆ ಕಾಯುತ್ತಿದ್ದವರು ರಾಮಪ್ಪನಿಗೆ ತಿಳಿಸಿದರಂತೆ. ಡಿಪಾರ್ಟ್ಮೆಂಟ್ನವರು ಪತ್ರಿಕೆಗಳಲ್ಲಿ ಅವನ ಫೋಟೋ ಕೊಟ್ಟು ಮನೆಯವರು ಮೇಲಾಧಿಕಾರಿಗಳು ಹಾಗೂ ಊರಿನವರು ನಿನ್ನದೇ ನಿರೀಕ್ಷೆಯಲ್ಲಿದ್ದೇವೆ, ನಾವು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಫೋಕಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು, ನೀನು ಎಲ್ಲೇ ಇದ್ದರೂ ಕೂಡಲೇ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತು ಕೊಟ್ಟು ಇಂದು ನಾಳೆ ಬರಬಹುದೆಂದು ನಾಗರಾಜನನ್ನು ಕಾಯುತ್ತಿದ್ದರಂತೆ. ಕೃಷ್ಣೇಗೌಡ ಎದುರುಬಿಟ್ಟಿದ್ದಾನೆ, ಆನೆ ಊರಿಗೆ ಬಂದುಬಿಟ್ರೆ ಏನಪ್ಪ ಗತಿ ಅಂತ ಅದರ ಯೋಚನೆಯಲ್ಲಿ